ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸಂತೃಪ್ತಿ ಕಿಚನ್ ನಾನಿವತ್ತು ಒಂದು ರುಚಿಯಾಗಿರುವಂತಹ ರಸಂ ರೆಸಿಪಿಯ ಜೊತೆ ಬಂದಿದ್ದೀನಿ ಹಲವಾರು ರೀತಿಯ ರಸಂ ರೆಸಿಪಿಗಳನ್ನು ನಾನು ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಆದರೆ ಇದು ತುಂಬ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂತಹ ಹಾಗೆ ಅಷ್ಟೇ ರುಚಿಯಾಗಿರುವಂತಹ ಒಂದು ಅಪರೂಪದ ರಸಮ್ ಅಂತ ಹೇಳ್ಬೋದು ಮತ್ತೊಂದು ಕರಾವಳಿ ಭಾಗದ ವಿಶೇಷವಾದಂತಹ ಅಡಿಗೆ ಇದು ಕೋಕಮ್ ಅಥವಾ ಪುನರ್ಪುಳಿಯನ್ನು ಉಪಯೋಗಿಸಿ ಮಾಡಿರುವಂತಹ ರಸಂ ಕೆಲವರು ಇದಕ್ಕೆ ಕೋಕಮ್ ಅಂತಾರೆ ಕೆಲವರು ಪುನರ್ಪುಳಿ ಅಂತಾರೆ ಕೆಲವರು ಮುರುಗಲ ಅಂತ ಹೇಳಿ ಕರೀತಾರೆ ಬನ್ನಿ ಇದನ್ನು ಯೂಸ್ ಮಾಡಿ ಹೇಗೆ ರಸಂ ಮಾಡೋದಂತ ನಾನಿವತ್ತು ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ನೋಡೋಕ್ಕಿಂತ ಮುಂಚೆ ಕೋಕಮ್ ಅಥವಾ ಪುನರ್ ಪುಳಿ ಹೇಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ ಇದು ಒಣಗಿದ ರೂಪದಲ್ಲಿರುವಂತಹ ಕೋಕಮ್ ಇದನ್ನು ನಾನೊಂದು ಟೆನ್ ಮಿನಿಟ್ಸ್ ಅಥವಾ ಟ್ವೆಂಟಿ ಮಿನಿಟ್ಸ್ ನೀರಿನಲ್ಲಿ ನೆನೆಸಿ ಇಟ್ಕೋಬೇಕಾಗತ್ತೆ ನೆನ್ಸಿ ಸೊ ಅದರಿಂದ ಇದರ ಹುಳಿ ಅಂಶ ಬಿಡುತ್ತೆ ಹಾಗಾಗಿ ಇದನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಒಂದು ಏಳರಿಂದ ಎಂಟು ನೆನೆಸಿರುವಂತಹ ಕೋಕಂ ಒಗ್ಗರಣೆಗೆ ಸಾಸಿವೆ ಇಂಗು ಜೀರಿಗೆ ಬ್ಯಾಡಿಗೆ ಮೆಣಸು ಅರ್ಧ ಚಮಚದಷ್ಟು ಕಾಳು ಮೆಣಸಿನ ಪುಡಿ ಒಂದು ಚಮಚ ರಸಂ ಪೌಡರ್ ಮತ್ತು ಒಂದು ಕಪ್ನಷ್ಟು ತೆಂಗಿನಕಾಯಿಯ ಹಾಲು ತೆಂಗಿನಕಾಯಿಯನ್ನು ತುರಿದು ಮಿಕ್ಸರ್ ಜಾರ್ನಲ್ಲಿ ರುಬ್ಬಿ ಹಾಲನ್ನು ತೆಗೆದಿಟ್ಕೊಂಡಿರೋಂಥದ್ದು ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಮತ್ತು ಕರಿಬೇವನ್ನು ತೊಗೊಂಡಿದ್ದೀನಿ ಇದಿಷ್ಟನ್ನು ಯೂಸ್ ಮಾಡಿ ನಾನಿವತ್ತು ಕೋಕಂ ರಸಮನ್ನ ಮಾಡ್ತಾಯಿದ್ದೀನಿ ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಒಂದು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೀನಿ ತುಪ್ಪ ಹಾಕೋದ್ರಿಂದ ರಸಮ್ ತುಂಬ ರುಚಿಯಾಗಿ ಇರುತ್ತೆ ಅಂತ ಅಷ್ಟೇ ತುಪ್ಪದ ಬದಲಾಗಿ ನೀವು ಇಲ್ಲಿ ಎಣ್ಣೆ ಸಹ ಹಾಕ್ಕೊಳ್ಬೋದು ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ನಾವು ಇದಕ್ಕೆ ಒಗ್ಗರಣೆಗೆ ಹಾಕೊಳ್ಳೋಣ ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ಸಾಸಿವೆ ಮತ್ತು ಜೀರಿಗೆಯನ್ನು ಇದ್ದೀನಿ ಸಾಮಾನ್ಯವಾಗಿ ರಸಮ್ ಅಂದರೆ ಬೇಳೆಯಲ್ಲಿ ಮಾಡ್ತಾರೆ ಟೊಮೆಟೊವನ್ನು ಹಾಕಿ ಮಾಡ್ತಾರೆ ನಾನಿದಕ್ಕೆ ಟೊಮೆಟೊ ಆಗಲಿ ಬೇಳೆಯನ್ನಾಗಲಿ ಏನನ್ನೂ ಹಾಕ್ತಾ ಇಲ್ಲ ಹಾಗೆ ಒಂಥರ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಇದು ಖಂಡಿತ ಟ್ರೈ ಮಾಡಿ ನೋಡಿ ಸಾಸಿವೆ ಮತ್ತು ಜೀರಿಗೆ ಸಿಡಿದ ಮೇಲೆ ನಾನಿಲ್ಲಿ ಇಂಗನ್ನು ಇದ್ದೀನಿ ಇಲ್ಲಿ ಇಂಗಿನ ಬದಲಾಗಿ ನೀವು ಬೆಳ್ಳುಳ್ಳಿಯನ್ನು ಸಹ ಹಾಕೊಳ್ಬೋದು ಚೆನ್ನಾಗಿರುತ್ತೆ ಒಗ್ಗರಣೆ ಚೆನ್ನಾಗಿ ಸಿಡಿಬೇಕು ಇದಕ್ಕೆ ಕಟ್ ಮಾಡಿಟ್ಕೊಂಡಿರುವಂತಹ ಬ್ಯಾಡ್ಗಿ ಮೆಣಸನ್ನು ನಾನು ಹಾಕ್ತಾಯಿದ್ದೀನಿ ಆಗಲೇ ಹೇಳಿದಾಗೆ ಕರಾವಳಿ ಭಾಗದ ಮತ್ತು ಮಲೆನಾಡಿನ ಭಾಗದ ಒಂದು ವಿಶಿಷ್ಟವಾದಂತಹ ಅಡಿಗೆ ಇದು ಆರೋಗ್ಯಕ್ಕೆ ಇದು ತುಂಬ ಒಳ್ಳೆಯದು ಯಾರಿಗೆಲ್ಲ ಹೆಚ್ಚು ಪಿತ್ತ ಆದಾಗ ಜೀರ್ಣದ ಸಮಸ್ಯೆ ಉಂಟಾದಾಗ ಕೋಕಮ್ ಜ್ಯೂಸನ್ನ ಕುಡಿತಾರೆ ಕೋಕಮ್ ರಸವನ್ನು ಕುಡಿಯೋದು ರೂಢಿ ಅದರಲ್ಲಿ ನಾವು ಹಲವಾರು ರೀತಿಯ ರೆಸಿಪಿಗಳನ್ನು ಮಾಡ್ತೀವಿ ಕೋಕಮ್ ಜ್ಯೂಸ್ ಮಾಡ್ತೀವಿ ರಸಮ್ನಲ್ಲೂ ಸುಮಾರು ರೀತಿಯ ರಸಮ್ಗಳನ್ನು ಮಾಡ್ಬೋದು ನಾನು ಮಾಡ್ತಾ ಇರೋದು ಮೊದಲನೇ ರೀತಿದು ಇನ್ನೂ ಬೇರೆ ಬೇರೆ ರೀತಿಯದನ್ನು ನಾನು ಮುಂದಿನ ವೀಡಿಯೋಗಳಲ್ಲಿ ತೋರಿಸ್ಕೊಡ್ತೀನಿ ನಾನಿದಕ್ಕೆ ಒಂದು ಚಮಚದಷ್ಟು ಕಾಳು ಪುಡಿ ಪೆಪ್ಪರ್ ಪೌಡರನ್ನು ಅನ್ನು ಹಾಕಿಬಿಟ್ಟು ತುಪ್ಪದಲ್ಲಿ ಘಾಟಿನ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಎರಡು ಕಪ್ನಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಈ ನೀರು ಚೆನ್ನಾಗಿ ಕುದಿಬೇಕು ಇಲ್ಲಿ ಕಾಳು ಮೆಣಸನ್ನ ಹಾಕೋದ್ರಿಂದ ರಸಂ ಪೆಪ್ಪರ್ ಪರಿಮಳ ಆಗುತ್ತೆ ಇದನ್ನ ಅನ್ನ ಜೊತೆ ಊಟ ಮಾಡೋದಕ್ಕೆ ಮಾತ್ರ ಅಲ್ಲ ಹಾಗೆ ಬಿಸಿ ಬಿಸಿಯಾಗಿ ಕುಡಿಯೋದಕ್ಕೂ ಸಹ ತುಂಬಾ ರುಚಿಯಾಗಿರುತ್ತೆ ಚಳಿಗಾಲದಲ್ಲಿ ಇದೊಂಥರ ಸೂಪ್ ತರ ಕುಡಿಯೋದಕ್ಕೂ ಸಹ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನೀರು ಚೆನ್ನಾಗಿ ಬಾಯ್ಲ್ ಆದ್ಮೇಲೆ ನಾನು ರಸವನ್ನು ತೆಗೆದಿಟ್ಕೊಂಡಿರುವಂತಹ ಕೋಕಮ್ ಜ್ಯೂಸನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಇಲ್ಲಿ ಸಿಪ್ಪೇನು ಹಾಕೋದು ಬೇಡ ಅದನ್ನ ನೆನೆಸಿಟ್ಟು ಚೆನ್ನಾಗಿ ಕಿವುಚಿ ಅದರ ರಸವನ್ನ ಮಾತ್ರ ಹಾಕೋಬೇಕಾಗತ್ತೆ ಕೋಕಮ್ ಜ್ಯೂಸ್ ತುಂಬ ರೆಡ್ ಕಲರ್ ನಲ್ಲಿ ಇರುತ್ತೆ ರಸಂ ಸಹ ಒಂದು ಒಳ್ಳೆ ಕಲರ್ ಬರುತ್ತೆ ನೋಡಿ ಇದು ಚೆನ್ನಾಗಿ ಕುದೀತಾ ಇದೆ ಅಂತ ಅನ್ನುವಾಗ ನಾನು ದಪ್ಪವಾಗಿ ಹಿಂಡಿಟ್ಕೊಂಡಿರುವಂತಹ ತೆಂಗಿನಕಾಯಿಯ ಹಾಲನ್ನು ಹಾಕ್ತಾ ಇದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಬೇಕಿದ್ದರೆ ಹಾಕ್ಬೋದು ಕೆಲವರು ಹಾಗೆ ಸಹ ಮಾಡ್ತಾರೆ ನಾನು ತೆಂಗಿನಕಾಯಿ ಹಾಲನ್ನು ಯಾಕೆ ಹಾಕ್ತೀನಿ ಅಂತಂದರೆ ಇದು ತುಂಬ ರುಚಿಯಾಗಿರುತ್ತೆ ರಸಮ್ಗೆ ಹಾಕೋದ್ರಿಂದ ಹಾಗಾಗಿ ತೆಂಗಿನಕಾಯಿಯ ಹಾಲನ್ನು ಇಲ್ಲಿ ನಾನು ಇದ್ದೀನಿ ತೆಂಗಿನಕಾಯಿ ಹಾಲು ಬೇಡ ಅಂತಂದರೆ ನೀವು ಬರೀ ನೀರಿನಲ್ಲಿ ಸಹ ಮಾಡ್ಕೊಳ್ಬೋದು ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ಒಂದು ಚಮಚದಷ್ಟು ನಾನು ರಸಂ ಪೌಡರ್ ಮನೆಯಲ್ಲೇ ತಯಾರಿಸಿದಂತಹ ರಸಂ ಪೌಡರ್ನ ಹಾಕ್ತಾಯಿದ್ದೀನಿ ಈ ರಸಂ ಪೌಡರ್ನ ಬದಲಾಗಿ ನೀವು ಅಚ್ಕಾರದ ಪುಡಿ ಅಥವಾ ಚಿಲ್ಲಿ ಪೌಡರ್ನ ಸಹ ಹಾಕ್ಕೊಳ್ಬೋದು ಅದು ಸಹ ಚೆನ್ನಾಗಿರುತ್ತೆ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಬಾಯ್ಲ್ ಆಗಬೇಕು ಕೋಕಮ್ ಆಗಲೇ ಹೇಳಿದಾಗೆ ತುಂಬ ಹುಳಿಯ ಅಂಶ ಇರೋದರಿಂದ ಇದಕ್ಕೆ ಒಂಚೂರು ಬೆಲ್ಲವನ್ನು ಹಾಕಲೇಬೇಕಾಗತ್ತೆ ಒಂದು ಅರ್ಧ ಚಮಚದಷ್ಟು ಬೆಲ್ಲವನ್ನು ಹಾಕ್ತಾಯಿದ್ದೀನಿ ಬೆಲ್ಲವನ್ನು ಹಾಕೋದ್ರಿಂದ ರುಚಿ ಚೆನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ಅಂತ ಅಷ್ಟೆ ತುಂಬ ಬೇಗ ದಿಢೀರಾಗಿ ಮಾಡುವಂತಹ ಅಡಿಗೆ ಕೋಕಮ್ನ ನೆನೆಸಿಟ್ಕೊಳ್ಳೋಕೆ ಒಂದು ಹತ್ತು ನಿಮಿಷ ಮಾಡೋದಕ್ಕೆ ಹತ್ತು ನಿಮಿಷ ಒಂದು ಟ್ವೆಂಟಿ ಮಿನಿಟ್ಸ್ನಲ್ಲಿ ನೀವು ಈ ರೆಸಿಪಿಯನ್ನು ಟಯಾರ್ ಮಾಡ್ಬೋದು ನಾನಿದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಇದನ್ನು ಕುದಿಸ್ಕೊಳ್ತೀನಿ ಚೆನ್ನಾಗಿ ಕುದಿಬೇಕು ಇದು ಕುದ್ದಾಗ ಒಳ್ಳೆ ರುಚಿ ಬರುತ್ತೆ ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಮತ್ತು ಕರಿಬೇವನ್ನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಅನ್ನದ ಜೊತೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಊಟ ಮಾಡೋದಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು ಈ ಕೋಕಮ್ ಎಲ್ಲಿ ಸಿಗುತ್ತೆ ಅಂತ ತುಂಬ ಜನಕ್ಕೆ ಡೌಟ್ ಇರ್ಬೋದು ಇದು ನಿಮಗೆ ಸಾಮಾನ್ಯವಾಗಿ ಮಂಗ್ಳೂರು ಸ್ಟೋರ್ಸ್ಗಳಲ್ಲಿ ಈಸಿಯಾಗಿ ಅವೈಲೇಬಲ್ ಇರುತ್ತೆ ನೀವು ಖಂಡಿತ ಚೆಕ್ ಮಾಡಿದ್ರೆ ಸಿಗುತ್ತೆ ಅದು ಇದನ್ನು ತಂದಿಟ್ಕೊಂಡ್ರೆ ತುಂಬ ದಿವಸದವರೆಗೂ ಹಾಳಾಗೋದಿಲ್ಲ ವರ್ಷಗಳವರೆಗೂ ಹಾಗೆ ಸಹ ಇರುತ್ತೆ ಬಿಸಿಲಿನಲ್ಲಿ ಒಣಗಿಸಿದ ರೂಪದಲ್ಲಿ ಸಿಗೋದ್ರಿಂದ ಇದು ಹಾಳಾಗೋದಿಲ್ಲ ಬೇಕಾದಾಗ ನೀವು ನೆನೆಸಿ ರಸಮ್ನ ಸಾಂಬಾರನ್ನ ಹುಣಸೆ ಹಣ್ಣಿನ ಬದಲಾಗಿ ನೀವು ಕೋಕಮ್ ರಸವನ್ನು ಸಾಂಬಾರಿಗೆಲ್ಲ ಹಾಕ್ಕೊಳ್ಬೋದು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹೇರಳವಾದಂತಹ ಫೈಬರ್ ಅಂಶ ಇದರಲ್ಲಿ ಇರುತ್ತೆ ನೋಡಿ ರುಚಿ ರುಚಿಯಾಗಿರುವಂತಹ ಕೋಕಮ್ ರಸಮ್ ತಯಾರಾಗಿದೆ ನಾನಿದನ್ನು ಬಿಸಿ ಬಿಸಿ ಅನ್ನ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ಅನ್ನ ಜೊತೆ ತುಂಬ ಚೆನ್ನಾಗಿರುತ್ತೆ ಖಂಡಿತ ಈ ಸಲ ನೀವು ಕೋಕಮನ್ನು ತಂದು ಈ ರಸಮನ್ನು ಟ್ರೈ ಮಾಡಿ ನೋಡಿ ಮಾಮೂಲಿ ರಸಮ್ಗಿಂತ ಡಿಫ್ರೆಂಟ್ ಆಗಿರುವಂತಹ ರಸಮ್ ಅದೇ ಟೊಮ್ಯಾಟೊ ರಸಮ್ ಬೇಳೆ ರಸಂ ಊಟ ಮಾಡಿ ಬೋರ್ ಆಗಿರುವಾಗ ಖಂಡಿತ ನೀವು ಈ ರೆಸಿಪಿಯನ್ನು ಟ್ರೈ ಮಾಡಿ ನೋಡ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ಅಡುಗೆಯೊಂದಿಗೆ